ಕಲ್ಲಿನ ಪದ ಪ್ರವಚನ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿ ನಡೀತಾವಲ್ಲ ಕೇಳುವುದನ್ನ ಬಿಟ್ಟು ಯಾರು ಬಂದು ಹೋಗ್ತಾರ ಅವ್ರು ಕೇಳಿ ಬಿಡ್ತಾರ ಮಾತ್ಮ ಹೇಳ್ತಾರೆ ನಮ್ ಕಾಕ ಕೇಳಿ ಹಂಗ ನಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬಿಟ್ಟು ಆ ಮನಸ್ಸಿದ ಮುಖ್ಯ ಜಾತ್ರೆ ಬಂದಿರೋ ಆತ್ಮೀಯ ಬಂಧುಗಳೇ ಬಂದಾರಿಪ್ಪ ಬಂದಾರು ಇದರೊಳಗೆ ತಿಳಿದ್ರು ದೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ ತಿಳಿದಾರ್ದನು ದೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ ತಮ್ಮಲ್ಲಿ ಎರಡೂ ಸಂಘದಿಂದ ವಿನಂತಿ ಏನಂತ ಕೇಳಿದ್ರ ಜೀವನದೊಳಗೆ ದೊಳ್ಳಿನ ಪದ ಆಗಿರಬಹುದು ಪ್ರವಚನ ಆಗಿರಬಹುದು ಕೀರ್ತನೆಗಳಾಗಿರಬಹುದು ಕೇಳಿದ್ರು ಕೇಳಬೇಕು ತಿಳಿಲಿಕ್ಕೆ ಕೇಳಬೇಕು ಅಂತ ಎರಡೂ ಸಂಘದಿಂದ ತಮ್ಮಲ್ಲಿ ವಿನಂತಿ ಆತ್ಮೀಯ ಬಂದ ಬಸವನ ಜೀವನದೊಳಗೆ ತಿಳಿದ್ರು ಯಾಕೆ ಕೇಳಬೇಕು ತಿಳಿಲಿಕ್ಕೆ ಯಾಕೆ ದೊಳ್ಳಿನ ಪದವನ್ನು ಕೇಳಬೇಕಂತ ಕೇಳಿದ್ರೆ ತಿಳಿಲಿಕ್ಕ ಕೇಳಿದ್ರಿಂದ ಏನು ಫಾಯ್ದೆ ಸಿಗ್ತದ್ರಿಪ್ಪ ಅವ್ರಿಗೆ ಹಿಟ್ಟಿನಿಗಿರಿಗೆ ಬೀಸಾ ಕಡೆ ಹೋಗು ಬೀಸಾ ಜೋಡಿ ಬೆಂಗತ್ತರಿ ಹೋಗು ಹೌದು ನೀ ಸುಮ್ಮನೆ ಹೋಗು ಕರೇರಿ ಹೋಗು ಹಿಟ್ಟಿನ ಗಿರಿ ಬಾಲ ಕಾಲಕ್ಕೆ ಏನ್ ಮಾಡ್ತೈತಿ ನಮ್ಮ ಮೈನಾಗ ಧೂಳು ಹೊಡಿತದ್ರಿಪ್ಪ ನಮ್ಮ ಮೈನಾಲ ಧೂಳು ಹೊಡಿತೈತಿ ಹೌದು ಹೆಂಗ್ ಹಿಟ್ಟಿನ ಗಿರಿ ಬಾಲ ಕಾಲಕ್ಕೆ ನಮ್ಮ ಮೈನಾಲ ಧೂಳು ಬಿಡ್ತೈತಿ ನೋಡು ಹೌದು ಹಂಗ ಇವತ್ತು ನೀವು ತಿಳಿದ್ರೆ ಕೇಳಿದ್ರೆ ತಿಳಿದಿಕ್ಕರಿ ಕೇಳಿ ಪುಣ್ಯದೊಳಗಿನ ಪಾಲ ನನ್ನಪ್ಪ ಬಳಸಿದ ಮುಖ್ಯ ನಮ್ಮೆಲ್ಲರಿಗೆ ಕೊಟ್ಟು ಕಳ್ಕೊಂಡು ಸಮಾಜದಲ್ಲಿ ಕೈ ಎತ್ತಿರತಕ್ಕಂತ ಮಾಡಿದ ಹೌದು ಯಾಕತ್ತಿ ಕೇಳಿದ್ರೆ ಯಾಕ್ರಿಪ್ಪ ಯಾಕತ್ತು ಕೇಳಿದ್ರೆ ಏನೇನೋ ಮಾತಾಡಬೇಕಂತ ಹೇಳಿ ಕನಸು ಇರ್ತದ ಅದು ಏನ ಮನಸ್ಸು ಈ ಕಡೆ ಹೌದು ಈ ಕಡೆ ಮಾತಾಡ್ಬೇಕಂತ ಕನಸು ಇರ್ತಿದ್ದಾರೆ ಆ ಕಡೆ ಮನಸ್ಸು ಜನಸು ಆ ಕಾಡ್ ಅದು ನನಸಾಗುತ್ತಾನ ನಿಮ್ಗೆ ಸ್ವಲ್ಪ ಮೊದಲೇ ಆಗ್ತಿರ್ತೈತಿ ಹೌದು ಹೌದು ದೈವ ಸಿಕ್ಕರಾಗಿ ಕುಂತ್ರು ಕೂಡ ಬಹಳಷ್ಟು ಚೊಕ್ಕಾಗಿ ಕುಂತಿದ್ರಿ ಹೌದು ನನಗ್ ಬಹಳ ಅತಿ ಸಂತೋಷ ಅನಿಸ್ತಿ ಯಾಕೆ ಸಂತೋಷ ಅನಿಸ್ತಿಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ದೇವರ ಅರಿಶಿನ ಪುಡಿ ಭಂಡಾರವನ್ನ ಅದು ಮೂಡಲಗಿ ತಾಲೂಕಿನೊಳಗ ಇವತ್ತಿನ ದಿವಸ ನಾವು ಕಾಣಬೇಕಾದಂತ ದೃಶ್ಯವನ್ನ ಬಹಳ ನನಗೆ ಹೆಂಗ ಅನಿಸ್ತಿಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಕೊಡವಿ ಇಬ್ರಾಹಿಮ ಜಾತ್ರೆ ಒಳಗೆ ಹೆಂಗ್ ಭಂಡಾರ ಹಾರ್ತಿದ್ಲೆ ಹಂಗ ಈ ಕೊಡವಿ ಇಬ್ರಾಹಿಮ ಜಾತ್ರೆ ಒಳಗೆ ಇವತ್ತಿನ ದಿವಸ ಇದು ಎರಡನೇ ಕಾಶಿ ಅಂದ್ರೂ ಕೂಡ ಅಲ್ಲಿ ಅಥವಾ ಒಡ್ರಟ್ಟಿ ಗ್ರಾಮಕ್ಕೆ ಯಾಕಂದ್ರೆ ನಾವು ಕಡೆ ತಳಗ್ ಹೋಗಿರ್ತೀವಿ ಬಾದಾಳಿ ಇರ್ತದೆ ಬರೀ ಸಿಮೆಂಟ್ ಇರ್ತೈತಿ ಕೆಮಿಕಲ್ ಮಿಕ್ಸ್ ಆಗಿರ್ತದ್ರಿ ಕೆಮಿಕಲ್ ಮಿಕ್ಸ್ ಇರ್ತದೆ ಆದ್ರೆ ಇಂತ ಭಂಡಾರವನ್ನ ಎಲ್ಲ ಕಡೆನೂ ಕೂಡ ಇಂತದೇ ಒಂದು ಬಳಸ್ಕೊಂಡು ಹೋಗಿ ಅಂತಕ್ಕಂತ ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಊರ ಇದು ಒಡ್ರಟ್ಟಿ ಗ್ರಾಮ ಅಂತಕ್ಕಂತ ಮಾತ್ರ ಹೇಳಿ ಹೇಳಿ ನಮ್ಮ ಅಧ್ಯಕ್ಷರು ಕಮಿಟಿಯವರು ಗುರು ಹಿರಿಯರು ಒಂದ ವಿನಂತಿಯನ್ನು ಕೇಳ್ಕೊಂಡಾರ 45 ನಿಮಿಷದೊಳಗೇನೆ ತನ್ನ ಪಾಳೆ ಮುಗಿಬೇಕು ಅದ್ರೊಳಗೇನೆ ಪಾಳೆ ಮುಗಿದು ಅದ್ರೊಳಗೇನೆ ಮಾತಾಡಬೇಕು ಹೌದ್ರಿಪ್ಪ ಹೌದು ಅದಕ್ಕೆ ಬಹಳಷ್ಟು ಮಾತಾಡ್ತಕ್ಕಂತ ಇತಿಹಾಸ ಇಲ್ಲ ಏನು ನನಗೆ ಅನುಗಣಿಸಪ್ಪ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಇತಿಹಾಸಗಳನ್ನು ಹೇಳ್ತಾರೆ ಏನತ್ರಿಪ್ಪ ಅನ್ನ ದಾನಗಳಕ್ಕಿಂತ ಇನ್ನು ದಾನಗಳಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ತಾರೆ ಜಗತ್ತಿನೊಳಗೆ ರಕ್ತದಾನ ಕನ್ಯಾದಾನ ಗುಣದಾನ ಅನ್ನದಾನಗಳಕ್ಕಿಂತ ಎಲ್ಲಾ ದಾನಗಳಕ್ಕಿಂತ ಅನ್ನದಾನ ಅಂತಕ್ಕಂಥದ್ದು ಬಹಳ ಹೆಚ್ಚಿನೈತಿ ಪುಣ್ಯಾತ್ಮರಿ ಯಾಕೆ ಹೆಚ್ಚಿನೈತೆ ಅಂತ ಕೇಳಿದ್ರೆ ಊರಿಗೆ ಊಟ ಹಾಕಿಸಿ ಇವತ್ತಿನ ದಿವಸ ಅಲ್ಲಿ ಅನ್ನದಾಸೋಗ ಇಟ್ಟಿರಿ ಇಲ್ಲಿ ಜ್ಞಾನ ದಾಸೋಗ ಇಟ್ಟಿರಿ ಜಗತ್ತಿನೊಳಗೆ ಅನ್ನದಾಸೋಗ ಮತ್ತು ಜ್ಞಾನ ದಾಸೋಗ ಅಂತಕ್ಕಂಥ ಬಹಳ ಹೆಚ್ಚಿನದ ಪುಣ್ಯಾತ್ಮರೇ ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಟ್ಟಿನ ಇರ್ತದೆ ಅಷ್ಟೇ ಕಟ್ಟಿನಿ ಜಾತ್ರೆ ಮಾಡಬೇಕಾದ್ರೆ ಕಮಿಟಿಯವರಿಗೆ ಅಷ್ಟೇ ಕಟ್ಟಿಸಿದ ದಯವಿಟ್ಟು ಜೋರಾದ ಚಪ್ಪಳೆ ಕಮಿಟಿಯವರಿಗೆ ತಕ್ಕಬೇಕು ತಮ್ಮಲ್ಲಿ ವಿನಂತಿ ಬಂದಿದೆ ಅದಕ್ಕೆ ಜಗತ್ತಿನೊಳಗೆ ಅನ್ನದಾಸೋಗ ಮತ್ತು ಜ್ಞಾನ ದಾಸೋಗ ಅಂತಕ್ಕಂಥದ್ದು ಬಹಳ ಹೆಚ್ಚಿನೈತಿ ಸರ್ ಏನಾಯ್ತು ತಪ್ಪ ಮಾತಾಡ್ಲಕ್ ಹೋಗ್ಬೇಡ್ರಿ ಯಾಕ ಈ ಕೂಡಿನ ಮಂದ್ಯಾಗ ತಪ್ಪು ಮಾತಾಡಿ ಹೋಗ್ಕೊಂಡ್ರೆ ನಿಮ್ಗೆ ಹೊಟ್ಟೆ ಬಿಡಂಗಿಲ್ಲ ನಾನು ಅದೇ ಯಾಕಪ್ಪ ಏನ್ ಹೇಳಕ್ಕ ನೀವು ಕೂಡಿನ ಸಭದಾಗ ಅನ್ನ ದಾಸೋಗ ಮತ್ತು ಜ್ಞಾನ ದಾಸೋಗ ಅಂತಕ್ಕಂಥದ್ದು ಬಹಳ ಹೆಚ್ಚಿನೈತಿ ಅನ್ನ ದಾಸೋಗ ಅಂಬುದು ಬಹಳ ಕಡಿಮೆ ಅಂತ ನಾ ಹೇಳ್ತೀನಿ ಅನ್ನ ದಾಸೋಗೂ ಬಹಳ ಕಡಿಮೆ ಬಹಳ ಕಡಿಮೆ ಕಸಲ್ಯ ಮತ್ ಯಾವ ಹೆಚ್ಚಿನೈತಿ ರಕ್ತದಾನ ಅಂಬುದು ಬಹಳ ಹೆಚ್ಚಿನೈತಿ ರಕ್ತದಾನ ಹೆಂಗ್ ಹೆಚ್ಚಿನೈತಿ ಕೇಳ ಒಂದೇ ಮಾತು ಕೇಟ್ ನಿಮ್ಗೆ ಬಹಳ ಕೇಳಂಗಿಲ್ಲ ನಿಮ್ಗ ಬಾಗೇವಾಡಿ ತಲುಪದಿಂದ ಅವ್ರು ಬಂದಾರು ಬಂದಾರಲ್ಲ ಅಗ್ನಿ ತಲುಪದಲ್ಲಿ ನೀವು ಬಂದಿರಿ ಬಂದಿವಲ್ಲ ನೀವ್ ಎರಡು ಮೇಲೆ ಅಣ್ಣಿಗೆ ಹೆಂಗ್ ಬಂದಿರಿ ಅಂದ್ರೆ ರಾಕಿಗೆ ಹೆಂಗ್ ಬಂದಿರಿ
برانا برانا كميتر موتا مارشال 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 هلا